ನಮಸ್ಕಾರ, ಅವನಿ ಡಿಸೈನ್ಸ್ಗೆ ಸ್ವಾಗತ. ಇವತ್ತು ಬೀಡ್ಸ್ನ ಕುಚ್ಚನ್ನು ಮತ್ತೊಂದು ಡಿಸೈನನ್ನು ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ ನಟ್ ರಿಂಗ್ ಮತ್ತು ಸ್ಮಾಲ್ ಬೀಡ್ಸನ್ನು ತಗೊಂಡಿದ್ದೀನಿ. ಸೂಜಿಗೆ ನಾಲ್ಕಲೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. ಫಸ್ಟು ಈ ಸಣ್ಣ ಮಣಿಯನ್ನು ಪೋಣಿಸ್ಕೋಬೇಕು. ಆಮೇಲೆ ಈ ರಿಂಗಿನ ಮಧ್ಯಕ್ಕೆ ಎರಡು ಮಣಿ ಬರೋ ಥರ ಪೋಣಿಸ್ಕೋಬೇಕು. ಮಧ್ಯ ಕೊನೆಗೆ ಈ ಕಡೆ ಹೋಲಿಗೆ ಮತ್ತು ಸೂಜಿಯನ್ನ ಪೋಣಿಸ್ಬೇಕು. ಅದಾದಮೇಲೆ ಮತ್ತೆ ಒಂದು ಸಣ್ಣ ಮಣಿ, ಮತ್ತು ಆ ಸಣ್ಣ ಮಣಿಯನ್ನು ಬಿಟ್ಟು ಬಾಕಿಯ ಮಣಿ ಒಳಗಡೆ ಪೋಣಿಸ್ಕೊಂಡು ಬಟ್ಟೆಗೆ ಪೋಣಿಸ್ಬೇಕು. ಕೊನೆಗೆ ಈ ದಾರವನ್ನು ಇಲ್ಲಿ ಜಿಗ್ಜಾಗ್ ಮಾಡಿರ್ತೀವಲ್ಲ ಅದರ ಒಳಗಡೆ ಪೋಣಿಸ್ಬೇಕು. ನಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ದೂರಕ್ಕೆ ಈ ಜಿಗ್ಜಾಗ್ ಮಾಡಿದ್ರ ಒಳಗಡೆ ಪೋಣಿಸ್ಬೇಕು. ಈಗ ಜಿಗ್ಜಾಗ್ ಮಾಡಿದ್ರು ಒಳಗಡೆ ಪೋಣಿಸ್ಕೊಳ್ಳೋದ್ರಿಂದ ಮೇಲುಗಡೆ ದಾರ ಕಾಣಿಸೋದಿಲ್ಲ. ಮತ್ತು ಸಣ್ಮಣಿ, ರಿಂಗು, ರಿಂಗಿನ ಒಳಗಡೆ ಬರೋ ಥರ ಸಣ್ಣ ಬೀಡ್ಸ್, ಹಾಗೆ ರಿಂಗಿನ ಮತ್ತೊಂದು ತುದಿಯಲ್ಲಿ ಹೋಲ್ ಇರುತ್ತಲ್ಲ ಆ ಹೋಲ್ಗೆ ಒಂದು ಸಣ್ಣ ಮಣಿ. ಪೋಣಿಸಿ ಬಟ್ಟೆಗೆ ಪೋಣಿಸ್ಬೇಕು. ಮತ್ತೆ ಈ ಜಿಗ್ಜಾಗ್ ಮಾಡಿದ್ರ ಒಳಗಡೆ ನಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ವರೆಗೆ ಸೂಜಿಯನ್ನು ಪೋಣಿಸ್ಕೊಂಡು ದಾರನ ತೆಕ್ಕೋಬೇಕು. ಇಡೀ ಸೀರೆಗೂ ಇದೇ ರೀತಿ ಮಾಡ್ಕೋತಾ ಹೋಗಬೇಕು. ಇದು ಕಾಟನ್ ಸೀರೆಗಳಿಗೆ, ನಾರ್ಮಲ್ ಫ್ಯಾನ್ಸಿ ಸೀರೆಗಳಿಗೆಲ್ಲ ಚೆನ್ನಾಗಿರುತ್ತೆ. ಇದು ಬೇಗ ಕೂಡ ಮಾಡಾಗತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.